ಬೆಳಬೆಳಗಿನ ಕ್ಯೂನಲ್ಲಿ ನಿಂತಿದ್ದೀರಾ, ಇಷ್ಟು ದಿನ ರೀತಿ ಲಾಕ್ ಡೌನ್ ಇತ್ತು, ಹೇಗೆ ತಡ್ಕೊಂಡಿದ್ರಿ ಅಂತ ನೋಡ್ರೆ. ನೀವು ಮಾತಾಡಿ, ನನಗೆ ಒಂದು ವಿಷಯ ಹೇಳ್ತೀನಿ, ನೀನ್ ಯಾರಿಗೂ ಹೇಳ್ಬಾರ್ದು. ಸರ್, ತಡ್ಕೊಂಡಿದ್ವು ಅಂತ ಏನಿರ್ಲಿಲ್ಲ, ನಡೀತಿತ್ತು, ಕಾಳಸತ್ಯಲ್ಲಿ ನಡೀತಿತ್ತು, ಕಲಬೆರಕೆಗಳು ನಡೀತಿತ್ತು. ಏನಾದ್ರೆ ಆದ್ರೆ ಸರ್ಕಾರ ಅಧಿಕೃತವಾಗಿ ಬಿಟ್ಟು ಇದು ಸಕ್ರಮ ಮಾಡಿದ್ದಾರೆ, ಅಕ್ರಮವಾಗಿ ನಡೀತಿದ್ರೆ ಸಕ್ರಮ ಮಾಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಅಂದ್ರೆ ಇವತ್ತು ಕಾರ್ಮಿಕರು ಪಾಪ ಕೂಲಿಕಾರರು ಎಲ್ಲ ಸಾಲ ಮಾಡಿ ಸಾಲಗಾರ ಆಗ್ಬಿಟ್ಟಿದ್ದಾರೆ. ಗಾರೆ ಕೆಲಸ ಮಾಡೋರು ಅವರೆಲ್ಲ ಶೇಖ್ ಅಬ್ದುಲ್ಲಾಗಳು ಇರ್ತಾರೆ, ಪಾಪ ಆಗಲ್ಲ ತಗೊಳ್ಳಿಲ್ಲ ಅಂದ್ರೆ ಪಾಪ ಸಾಲ ಮಾಡಿ ಮಾಡಿ ಕುಡಿದ್ಬಿಟ್ಟಿದ್ದಾರೆ. ಕದ್ದಿರೋ ಕನ್ನಡಿ ಮುಖ ತೋರಿಸ್ಲೇಬೇಕಲ್ಲ ರಾಣಿ, ಸತ್ಯ ಹೇಳೋಣ. ಇದೇ ಕೆಲಸನ ಸರ್ಕಾರ ಒಂಥರ ಇದು ಒಂದು ರಿಸ್ಟ್ರಿಕ್ಷನ್ ಮಾಡಿ ಪ್ರತಿದಿನ 2 ಗಂಟೆ ಬಿಟ್ಟಿದ್ರು ಸರ್ಕಾರಕ್ಕೆ ಆದಾಯ ಬಂದಿರೋದು 1000 ಕೋಟಿ. ಇವತ್ತು ಈ ಕೊರೋನಾ ಇದಕ್ಕೆ ಒಂದಷ್ಟು ಪರಿಹಾರ ಒಂದಷ್ಟು ಇದಾಗೋದು ಸರ್ಕಾರ. ಇವತ್ತಿಗಾರು ಜ್ಞಾನೋದಯ ಆಗಿದೆಯಲ್ಲ, ಒರಿಜಿನಲ್ ಕುಡಿತಿದ್ದೀವಿ, ಕಲಬೆರಕೆ ಕುಡಿದಿ ನಮಗೂ ಗಂಟ್ಲೆಲ್ಲ ಎಕ್ಕುಟ್ಟೋಗಿದೆ, ಇವತ್ತು ಒರಿಜಿನಲ್ ಕುಡಿತಿದ್ದೀವಿ ಅಂತ ಸಂತೋಷ. ಇವತ್ತು ನನ್ನ ಮೇಲೆ ಕರ್ಣೆ ಬರ್ತೇನಪ್ಪ, ಇವತ್ತು ಫ್ರೀ ಆಗಿ ಗಡಂಗು ಫುಲ್ಲು ಒಂದು ಪಾಟ್ರು. ಅಣ್ಣ, ದೇವ್ರು ಎಲ್ಲಿದ್ದಾನಂತ ಹುಡುಕ್ತಾ ಇದ್ದೆ, ಈಗ ನಿನ್ ರೂಪದಲ್ಲಿ ಇಲ್ಲೇ ಇದೇನಣ. ಹೇ, ಜಾಸ್ತಿ ಹೊಗಳ್ ಬೇಡವಲ್ಲೇ, ಹೇ ನೆಕ್ಸ್ಟ್ ಎಲೆಕ್ಷನ್ಗೆ ನನಗೆ ಓಟ್ ಹಾಕ್ಬಿಟ್ರಪ್ಪ. ಕುಡುಕ್ರಿಂದನೇ ಸರ್ಕಾರಕ್ಕೆ ಆದಾಯ. ಕುಡುಕ್ರು ಅಂತ ಹೇಳಿ ಮದ್ಯ ಪ್ರಿಯರು ಅಂತ ಹೇಳ್ಬೇಕು ಮಾಧ್ಯಮ ಮಿತ್ರರಿಗೆ, ನಾ ದಯವಿಟ್ಟು ಕೇಳ್ಕತೀನಿ, ಕುಡುಕ್ರು ಅಂತ ಯಾರು ಹೇಳ್ಬೇಡಿ, ಮದ್ಯಪಾನ ಪ್ರಿಯರು ಅನ್ಬೇಕು ನಮ್ಮಿಂದ ಸರ್ಕಾರ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ, ಇದು ಇಂಡಿಯನ್ಸ್ ಅಂದ್ರೆ, ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ ಹಾ, ಜೀವನನೇ ಒಂದು ನಾಟಕ ಮಾಯೆ. ಕೆಸರಲ್ಲಿ ಇದ್ರು ಕಮಲತ್ರ ಬದುಕು ಅಂತ ದೊಡ್ಡವ್ರು ಹೇಳಿದ್ರೆ ಪಾಲಿಸಿರೋಂತ ಗ್ರೇಟ್ ಇಂಡಿಯನ್ಸ್ ಇವರು. ಅಷ್ಟೇ, ಇನ್ನೇನಿಲ್ಲ ಸರ್, ನಮ್ ದುಡ್ಡು ನಾವು ಕುಡಿತೀವಿ, ಅವರು ಏನು ಫ್ರೀ ಕೊಡಲ್ಲ, ಸರ್ಕಾರ ನಮ್ಮಿಂದ ಬದುಕ್ತದೆ. ಎಮ್ ಎಲ್ ಎಗಳು ಕುಡಿತಾರೆ, ಅವ್ರು ಕುಡ್ಕೊಳ್ಳೋ ಹಂಗಾರೆ, ನಾವು ಕುಡಿದ ತಕ್ಷಣ ನಿಮ್ಗೆ ಏನೋ ನಿಮ್ಗೆ ದೊಡ್ಡದಾಗಿ ಇದು ಮಾಡ್ಬಿಡ್ತೀರಿ. ದಯವಿಟ್ಟು ಮರ್ಯಾದೆ ಕಳಿಬೇಡಿ, ಮದ್ಯಪಾನ ಪ್ರಿಯರು ಅಂತ ಹೇಳಿ. ನಾವು ಕಾಸು ಕೊಟ್ಟು ಕುಡಿದ್ವಿ ಸರ್, ಕದ್ದಿ ಈಗ ಕದ್ದು ಕುಡಿಯಲ್ಲ, ಸರ್ಕಾರಕ್ಕೆ ನಮ್ಮಿಂದ ಜಿ ಎಸ್ ಟಿ ಏನೇನೆಲ್ಲ ತಗೋತಾರಲ್ಲ. ನೀವು ಹೀಗೆ ಅಂತ ಗೊತ್ತಿರ್ಲಿಲ್ಲ ಸರ್, ನೀವ್ ಹೇಳಿ ಸರ್, ಬಟ್ಟೆಯಿಂದ ಬಡ್ತ ನನ್ನ ಸೆಲ್ ಫೋನ್ ಇದ ಶ್ರೀಮಂತ್ ಕನ್ನ ಕಂಡಿಡಿಯಕಾಯ್ತದ ಸರ್? ಇಷ್ಟಕ್ಕೆ ಶಾಕಾಗ್ಬಿಟ್ರೆ ಹೆಂಗೆ? ಈಗ ಸರ್ಕಾರ ಮುಚ್ಚಿಬಿಡ್ಬೇಕು ಹಂಗಾರೆ, ನಾನು ಹೇಳೋದು ಮದ್ಯ ಇಡೀ ಭಾರತದಲ್ಲಿ ಮದ್ಯಪಾನ ನಿಷೇಧ ಮಾಡಿಬಿಟ್ರೆ ಆಗುತ್ತೆ. ಆಮೇಲೆ ಕಲಬೆರಕೆ ಬಿಡುಗಡೆ ಮಾಡಬಾರ್ದು, ಇದೆಲ್ಲನೂ ರಿಸ್ಟ್ರಿಕ್ಷನ್ ಮಾಡಿ ಸಮೃದ್ಧ ಮದ್ಯಪಾನ ಮುಕ್ತ ಭಾರತ ಮಾಡಿದ್ರೆ ಅದಕ್ಕೆ ನಮ್ಮ ಬೆಂಬಲ ಇದೆ. ಗವರ್ನಮೆಂಟ್ ಅವರು ಬ್ರ್ಯಾಂಡಿ ವಿಸ್ಕಿ ತಯಾರು ಮಾಡೋಕೆ ಫ್ಯಾಕ್ಟ್ರಿಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅವ್ರು ತಯಾರು ಮಾಡಿದ ಗುಂಡಿ ಏನು ಮಾಡಬೇಕು? ಈ ಸರ್ಕಾರದವರು ವರ್ಮಾನಕ್ಕೋಸ್ಕರ ಬೀದ್ ಬೀದಿರೋ ಅಂಗಡಿಗಳಿಗೆಲ್ಲ ಬಾರ್ ಲೈಸೆನ್ಸ್ ಕೊಟ್ಬಿಟ್ರು. ಈ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಲೈಸೆನ್ಸ್ ತಗೊಂಡಿರೋ ಓನರ್ಗಳು ಹೆಂಗಪ್ಪ ಬದುಕೋದು ಅಂತ ಯೋಚನೆ ಮಾಡುವಾಗ ನಮ್ಮಂತ ಕುಡುಕರು ಸ್ವಲ್ಪ ಕರುಣೆ ತೋರಿಸಿ ಸಹಾಯ ಮಾಡ್ತೀವಿ. ನೀವು ಬಿಟ್ಬಿಟ್ಟು ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಅಲ್ಲಿ ಕಲಬೆರಕೆ ಎಲ್ಲ ಮರಸ್ತೀರಿ, ಅವ್ನು ಹಿಡಿಯಲ್ಲ, ನಾವು ಇಲ್ಲೂ ಕ್ಲೋಸ್ ಮಾಡಿಸ್ಬಿಡ್ತೀರಿ. ಇಲ್ಲಿ ಬಿಟ್ಟಾಗ ನಾವು ಸರ್ಕಾರ ಟ್ಯಾಕ್ಸ್ ಕಟ್ತೀವಿ, ಅವನೇ ಅವನು 100 ರೂಪಾಯಿ ಪದಾರ್ಥಕ್ಕೆ 700 ರೂಪಾಯಿ ಕೊಡ್ತಾಗತ್ತಾನೆ ಲೋಕಲ್ ಮಾಲ್ಗಳಿಗೆ. ಕಾನೂನು ಪ್ರಕಾರ ತಪ್ಪೆ ಸರ್, ಅದು ಹಾಳಾಗ್ಬಿಟ್ಟಿದ್ರೆ ಸಂಸಾರಗಳು. ಇವ್ರು ಹೇಳ್ತಾರೆ ಕುಡ್ದಾಳ, ಅವ್ರು ಯಾರ ಮೊನ್ನೆ ಒಬ್ಬ ಮಂತ್ರಿ ಹೇಳ್ತಿದ್ದ ಅಕ್ಕಿ ಸಿದ್ದರಾಮಯ್ಯ ಕೊಡೋ ಅಕ್ಕಿನ ಕೊಟ್ಟಿದ್ದ ಅಕ್ಕಿನ ಮಾರ್ಕೊಬಿಡ್ತಾರೆ ಅಂತ. ಅವನಿಗೆ ಕಾಮನ್ ಸೆನ್ಸ್ ಇಲ್ಲ, ಮಂತ್ರಿಗೆ ಏನು ಮಾರ್ಕೊಬಿಡ್ತಾರೆ? ಎಣ್ಣೆ ಬಿಟ್ಟ ತಕ್ಷಣ ಅವನಿಗೆ ಅಕ್ಕಿ ಮಾರ್ಬಿಟ್ಟು ಎಣ್ಣೆ ಕೊಡ್ಬಿಡ್ತಾರ? ಅಕ್ಕಿ ಬೆಲೆ ಎಷ್ಟದು? ಸ್ವಲ್ಪ ಒಬ್ಬ ಮಂತ್ರಿ ತಿಳುವಳಿಕೆ ಇಟ್ಕೊಂಡು ಮಾತಾಡ್ಬೇಕು. ಅಕ್ಕಿ ಮಾರ್ಬಿಟ್ಟು ಎಣ್ಣೆ ಕುಡಿಯಕ್ಕೆ ಬಂದ್ಬಿಡ್ತಾರಂತೆ. ಏನ್ ದಿನ ಎಷ್ಟಾಯ್ತು ಸರ್, 20 ಕೆಜಿ ಅಕ್ಕಿ ಕೊಟ್ಟಾರೆ, ಎಷ್ಟು ಬರ್ತದೆ ಸರ್ ಇದು? ಒಂದ್ ದಿವಸಕ್ಕೆ ಎಣ್ಣೆ ಕೂತದೆ, ನಾಳೆ ಏನ್ ಮಾಡ್ತಾನ ಅವನು? ಎಲ್ಲ ಮಂತ್ರಿಗಳು ಜವಾಬ್ದಾರಿಯುತವಾಗಿ ಮಾತಾಡ್ಬೇಕು, ಅವಮಾನ ಮಾಡಬಾರ್ದು. ಆ ಮುಗ್ಧ ಬಡ ಜನರಿಗೆ ಅವಮಾನ ಮಾಡಿದ ಅವನು.